डीएसपी पावर पान मसाला, पावरफुल जनरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಶ್ರೀರಾಮ ಮಂದಿರದಲ್ಲಿ ಶ್ರೀ ಶಂಕರ ಜಯಂತಿ ಮತ್ತು ವಿಶ್ವ ತತ್ವಜ್ಞಾನಿ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯ ನಡೆಯಿತು. ಸಮಾಜದ ಅಧ್ಯಕ್ಷರಾದ ಶ್ರೀ ಬಿ ಚಂದ್ರಪ್ರಕಾಶ್ ರವರ ಅಧ್ಯಕ್ಷತೆಯಲ್ಲಿ ಮತ್ತು ಹಲವು ಗಣ್ಯರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಭಜನಾ ಮಂಡಳಿ ಸದಸ್ಯರುಗಳಿಂದ ಗುರುದೇವತಾ ಭಜನಾ ಮಂಜರಿ ಕಾರ್ಯಕ್ರಮವು ಅತ್ಯದ್ಭುತವಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಶಂಕರಾಚಾರ್ಯರ ಜೀವನ ಚರಿತ್ರೆ ಮತ್ತು ತಮ್ಮ ಜೀವನದಲ್ಲಾದ ಘಟನೆಯನ್ನು ಸಭೆಯಲ್ಲಿ ಹಂಚಿಕೊಂಡರು. ಅಲ್ಲಿ ಇಬ್ಬರು ರಾಮಪ್ಪ ಮತ್ತೆ ಭೀಮಪ್ಪ ಅಂತ ಅಲ್ಲಿ ಜಗಳ ಒಂದು ಮಾಂಸರಿ ಅಂತಂದ್ರೆ ರಾಮಪ್ಪ ಭೀಮಪ್ಪಗೆ ಒಂದು 1000 ರೂಪಾಯಿ ಕೊಟ್ಟಿದ್ರು. ಭೀಮಪ್ಪ ವಾಪಸ್ ಕೊಡಲೇ ಇಲ್ಲ. ಬಡ್ಡಿಯಾಗಿ 1 ವರ್ಷ 2 ವರ್ಷ 3 ವರ್ಷ ಬಡ್ಡಿ ಸಹಿತ ಕೊಡಬೇಕು ಅಂತ ಹೇಳಿದ್ರು. ಕೊಡಲೇ ಇಲ್ಲ ಭೀಮಪ್ಪ. ರಾಮಪ್ಪ ಅನಿವಾರ್ಯ ಆಯಿತು ನೋಡ್ಕೋಬೇಕು ಅಂತ ಚಿತ್ರದುರ್ಗ ಹೋಗಿ ನಮ್ಮ ವಕೀಲರು ಕೇಸ್ ದಾಖಲು ಮಾಡಿದ್ರು. ನೋಡಿ ಭೀಮಪ್ಪ ನನ್ನ 1000 ರೂಪಾಯಿ 3 ವರ್ಷ ಬಡ್ಡಿ ಕಟ್ಟಿಲ್ಲ. ಬಡ್ಡಿ ಹತ್ತಿರ ಸೇರಿ ಇದ್ದಾಗಲೇ ಕೋರ್ಟ್ ನೋಡ್ಕೋಬೇಕು. ಕೋರ್ಟಿಂದ ಭೀಮಪ್ಪನಿಗೆ ಸಮನ್ಸ್ ಬಂತು. ಭಾರತ ನಿನ್ನ ಮಾತೇ ಹೇಳಬೇಕು ಸರಿ. ಭೀಮಪ್ಪ ಅವರು ವಕೀಲರಿಗೆ ವಕೀಲರು ಎಲ್ಲ ಕೇಳಿದ್ರು, ಎಲ್ಲ ನೋಡಿದ್ರು, ಪತ್ರ ಎಲ್ಲ ನೋಡಿದ್ರು, ಮಾಹಿತಿ ತಗೊಂಡ್ರೆ ಭೀಮಪ್ಪ ನೀನ್ ಕೇಸ್ ಕೊಡ್ತೀನಿ ನಾನು, ಅದು ನಾನು ಹೇಳದನ್ನು ಕೇಳಬೇಕು ಸರ್. ನೀವ್ ಹೇಳಿದ್ರಿ ಸರ್, ನಾನು ನೀವ್ ಹೇಳದ್ ಕೇಳೋದು ನನ್ನ ಕೆಲಸ. ನೀವ್ ಹೇಳಿದ್ರಿ ಸರ್, ಅದೇನು ಹೇಳ್ತೀರ ನೋಡು ಭೀಮಪ್ಪ, ನೀನು ಬುದ್ಧಿ ಇಲ್ಲ, ಬುದ್ಧಿ ಮಾಡ್ತೀಯ ಅಂತ ನಾನು ನಿವೇದಿಸ್ಕೊಡ್ತೀನಿ. ಏನ್ ಅದ ಕೇಳಿ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಮಂಜುನಾಥ್, ಡಾಕ್ಟರ್ ಉಮೇಶ್ ಬಾಬು, ಅರವಿಂದ ಕುಮಾರ್, ಪ್ರಸನ್ನ, ವೀಣಾ ಸುದರ್ಶನ್, ಗೀತಾಂಜಲಿ, ಆರ್ಜಿ ಪ್ರಸನ್ನ ಕುಮಾರ್, ವಿಮಲಾ ಮತ್ತಿತರರು ಉಪಸ್ಥಿತರಿದ್ದರು. ಪರಮಾತ್ಮ ಅನ್ನೋದು ಬೇರೆ ಎಲ್ಲ ಎಲ್ಲದೂ ಒಂದೇ. ಆತ್ಮನಿಗೆ
ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ.